ಅಮ್ಮ ಇಬ್ಬರು ಈಗ ಹೇಳ್ರಿ ಹಾಗಮ್ಮ ನಾನು ಪಾಪಿ ಪಾಪಿ ಅನ್ನುವ ಯಾವ್ದಲ್ಲಿ ಯಾರ್ಗೇನ್ರು ಅಮ್ಮ ನಾನು ಏನು ಇಷ್ಟು ಮಗನ್ನ ಹುತ್ತಿರ ಹಾಗೆ ಮಾಡ್ಬಿಟ್ನಲ್ಲ ದೇವ್ರು ಅಯ್ಯೋ ಏನು ಪಾಪಿ ಅನ್ನತ್ತೆ ಹುಟ್ಟಿದ್ದಾಗ್ಲೇ ತಾಯಿನ ಕಳ್ಕೊಂಡೆ ವಯಸ್ಸಿಗೆ ಬಂದ್ಮೇಲೆ ತಂದೆನ ಕಳ್ಕೊಂಡೆ ಕೈ ಹಿಡಿದು ಕಾಪಾಡಕ್ ಬಂದ ನಿಮ್ ಮನೆ ನೆಮ್ಮದಿನೂ ಹಾಳು ಮಾಡ್ಬಿಟ್ಟೆ ಪಾಪ ಮಾಡ್ದೋಳು ನಾನತ್ತೆ ಅತ್ತೆ ನಂದೊಂದು ಮಾತಾಡ್ಸ್ಕೊತೀರಾ ಏನಪ್ಪ ಅತ್ತೆ ಹೋಗು ಅಂತ ನಿಮ್ ಕೈಯಿಂದ ಒಂದ್ಸಲ ಬೀದಿಗ್ ತಂದ್ಬಿಡಿಯತ್ತೆ ನಿಮ್ ಕಷ್ಟ ಎಲ್ಲ ಪರಾಗುತ್ತೆ ಏನಿದು ಎಂತ ಮಾತಾಡ್ತಾ ಇದೆಯಾ ತಲೆ ಕೆಟ್ಟೇನು ಯೋಚನೆ ಜಾಸ್ತಿ ಆದ್ರೆ ಎಂತವ್ರಿಗೂ ಚಿಡಿಯುತ್ತೆ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದ್ರೆ ಅದೇ ಸರಿ ಹೋಗುತ್ತೆ ಅಮ್ಮ ಅಮ್ಮ ನಾನು ಎರಡು ದಿವಸದಿಂದ ಉಪವಾಸ ಅಮ್ಮ ನೀನಾದ್ರೂ ಹೋಗಿ ಊಟ ಕೊಡಮ್ಮ ನಾನೇನು ಮಾಡ್ಲಿ ನಾನು ಹೋದ್ರೆ ಬಾಗಿಲು ಹಾಕೊಂಡ್ಬಿಡ್ತೇನಲ್ಲ ಲಕ್ಷ್ಮಿ ನೀನಾದ್ರೂ ಹೋಗು ಹೋಗು ಲಕ್ಷ್ಮಿ ಲಕ್ಷ್ಮಿ ರಾಜು ಅಮ್ಮ ಅಮ್ಮ ಯಾಕಮ್ಮ ಅತ್ಯ ಬೇಡಮ್ಮ ಬಂದ್ರವ ಯಜಮಾನ್ರ ಮೇಲೆ ಅವ್ರೆ ಹಲೋ ಬಾರೋ ಇದ್ದೆ ಈ ಮನೆಯಲ್ಲಿ ನೀನ್ ಯಾರು ಯಾರು ಆಳು ಬುದ್ದೆ ಗೊತ್ತಿದೆ ತಾನೆ ಆ ತಲೆಕೆಟ್ಟವನ್ ನಾವು ಯಜಮಾನ ಅಂತ ಹೇಳಿ ಮೇಲ್ ಕಳಿಸ್ತಾ ಇದೆಯಲ್ಲ ನೀನ್ ತಲೆ ಇದೆಯೇನೋ ಇದೆಯೇನೋ ಹೋಗ ನಿನ್ನ ಹತ್ರ ಯಾವಾದ್ರೂ ತಲೆ ಇಲ್ದವ್ರು ಮಾತಾಡ್ಬೇಕು ಯಾರದು ನಾನು ಬಾವಳಿಗೆ ಏ ನಾನು ನಿನ್ನ ಹೆಸರೇನು ಲಕ್ಷ್ಮಿ ಲಕ್ಷ್ಮಿ ಸುಳ್ಳು ನೀನ್ ವಿಜಯಲಕ್ಷ್ಮಿ ಅಲ್ಲ ಅಲ್ಲ ಹಾಗೆಂದ ಮತ್ತೆ ವಿಜಯಲಕ್ಷ್ಮಿ ನಿನಗೆ ವಂದನೆ ಇಳಿದು ಬಾ ತಾಯಿ ಇಳಿದು ಬಾ ಹಿಂದೆ ಮನೆಯಿಂದ ಮುಂದೆ ಹಾಲಿಂದ ಮಹಡಿ ಮೆಟ್ಟಲನ್ನು ಏರಿ ಬಾ ಕಂಬ ಸಾಲುಗಳ ಬಳಸಿ ಬಾ ಬಳ್ಳಿ ಬಳುಕುವ ಹಾಗೆ ಮಳ್ಳಿ ನೋಡುವ ಹಾಗೆ ಚಿಕ್ಕಳ್ಳಿ ನನಗಾಗಿ ಓಡಿ ಬಾ ಹೀಗೆ ಬಾ ಹಾಗೆ ಬಾ ಒಲಿದು ಬಾ ನಲಿದು ಬಾ ಬಾ ವಿಜಯಲಕ್ಷ್ಮಿ ಏನು ಪ್ರಿಯಾ ಅನ್ನು ಪ್ರಿಯೇ ನಾನು ಯಾರು ರಾಜು ಸೋನು ಪ್ರಾಣಕಾಂತ ಅನ್ನು ಪ್ರಾಣಕಾಂತ ಪ್ರಾಣಕಾಂತ ಅಯ್ಯಯ್ಯೋ ನೀನು ನನ್ನ ಹೃದಯ ಕಾಯಸ್ಕಾಂತ ಪ್ರಾಣೇಶ್ವರಿ ನಿನ್ನಿಂದ ನಾನಿಂದು ಹಗಲಿರುಳು ಹಂಬಲಿಸಿ ಕೈ ಪಿಡಿದು ಬರಸೆಳೆದು ಒಲವಿನ ಕಾಣಿಕೆ ಬಯಸಿಹೆನು ನಿನ್ನಿಂದ ಕುಡುಮತೆ ಕುಡುಮತೆ ಒಲವಿನ ಕಾಣಿಕೆ ಕೊಡು ಹೋಗಿ ಬಿಡು ಬೇಡ ಬಿಡು ನೀನ್ ಅಳಬೇಡ ನೀನ್ ಹತ್ರ ನನ್ ಕಣ್ಣಲ್ಲಿ ನೀರು ಬರುತ್ತೆ ಬೇಡ ಬಿಡು ವಿಜಯಲಕ್ಷ್ಮಿ ರಾಜು ಹೊಟ್ಟೆ ಹಸಿದಿಲ್ವೆ ಹೊಟ್ಟೆ ಹೊಟ್ಟೆ ನಿನ್ನಿಂದ ನಾ ಕೆಟ್ಟೆ ತುಪ್ಪ ದೋಸೆ ಕಾಸು ಕುಟ್ಟೆ ಎರಡು ದಿನದಿಂದ ಊಟ ಮಾಡಿಲ್ಲ ಸ್ವಲ್ಪ ಅನ್ನ ತಿನ್ನಿ ಅನ್ನ 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 ಈ ಅನ್ನದ ಕೂಗು ನಿಲ್ಲುವವರೆಗೂ ನಮ್ಮ ದೇಶದ ಏಳಿಗೆ ಆಗದು ಅನ್ನದ ಕೂಗು ಅನ್ನದ ಕೂಗು ಹೌದು ಕನ್ಯಾಕುಮಾರಿಯಿಂದ ಗೌರಿ ಶಂಕರದವರೆಗೆ ಭಾರತದ ಮೂಲೆ ಮೂಲೆಯಲ್ಲೂ ಈ ಹಸಿವಿನ ಮಾರಿ ತಾಂಡವ ಆಡುತ್ತಿರುವಾಗ
ನಾನೊಬ್ಬನು ಮಾತ್ರ ಈ ಮನೆಯಲ್ಲಿ ಕುಳಿತು ಮೃಷ್ಟಾನ್ನವನ್ನು ಭುಜಿಸುತ್ತಿರಬೇಕೆ? ಹೇಳು, ಯಾರಿಗೆ ಡೈಲಾಗ್ ಮಾತಾಡಿದ್ರು? ನಂಗೆ ಗೊತ್ತಿಲ್ಲ. ಅಯ್ಯೋ ಪಾಪ, ನಿಂಗೆ ಗೊತ್ತಾಗುತ್ತೆ ಬಿಡು. ಹೇಳು, ಜೈ ಕರ್ನಾಟಕ ಮಾತೆ. ಜೈ ಕರ್ನಾಟಕ ಮಾತೆ. ಜೈ ಭುವನೇಶ್ವರಿ. ಜೈ ಭುವನೇಶ್ವರಿ. ಅಕ್ಕಪಕ್ಕದವರು ಒಳಸಂಚಿಗೆ ಬಲಿಯಾಗಿ ಮೇಲಿನವರ ಒತ್ತಡಕ್ಕೆ ಸಿಕ್ಕಿ ನಮ್ಮತನವನ್ನೇ ಮರೆತು ತಾಯಿನುಡಿಯನ್ನೇ ಕಡೆಗಣಿಸಿ ಹೆರನುಡಿಯ ಸೊಗಸೆಂದು ಭ್ರಮಿಸಿ ಮನೆಗೆ ಬಾರಿ ತಾಯಿಗೆ ಅಪಕಾರಿಯನ್ನು ನೆನೆಸಿಕೊಳ್ಳುವ ನಾನಲ್ಲ. ಅಮ್ಮ, ನಾವು ಕನ್ನಡಿಗರು ಹರ್ಷನ ಕೆಟ್ಟ ದಿಟ್ಟತನವನ್ನೇ ಬಿಟ್ಟು ಜಗಜಟ್ಟಿಂತ ಭುಜವನ ತೋರಿ ಮೆರೆದ ಪುಲಿಕೇಶಿ ನಾಡಿನವರು. ನಮ್ಮ ದೇಹದಲ್ಲಿ ಉಸಿರಿರುವವರೆಗೂ, ನಮ್ಮ ಧಮನಿಗಳ ರಕ್ತ ಪ್ರವಹಿಸುವವರೆಗೂ ಹೋರಾಡಲು ಸಿದ್ಧ. ಕನ್ನಡದ ಅಡಿಮವನ್ನು ಬಿಟ್ಟುಕೊಡೆವು. ಹೊಡಿ ಚಪಾಲಿ, ಚೆನ್ನಾಗಿ ಹೇಳ್ತೀನಿ. ಅನ್ನ ತಿನ್ಸು. ನಾನೆಗೂ ನಾನು ಹುಚ್ಚಿಡಿದಿಲ್ಲ ಕಣೋ. ಸತ್ತವ್ರ ವಿಷಯ ಯಾಕೋ? ಸರಿ, ನಿನ್ನ ಆಣೆಗೂ ನಾನು ಹುಚ್ಚಿಡಿದಿಲ್ಲ. ನಿಜವಾಗ್ಲೋ? ಹೌದು, ನಾನು ಮಾಡ್ತಿರೋದೆಲ್ಲ ಬರೀ ನಟನೆ. ಎಲ್ಲಾ ತರದ ನಟನೆನೂ ಮಾಡಾಯ್ತು, ಇದೊಂದು ಬಾಕಿ ಉಳಿತಾ ಇದು, ಇದು ನಡೀತಾ ಇದೆ. ಇನ್ನೇನು ಬಾಕಿ ಇಲ್ಲ ತಾನೆ? ಯಾಕಿಲ್ಲ, ರಾಮಾಯಣದಲ್ಲೊಂದು ರಾಮ, ಮಹಾರಥಿ ಕಾರಣದಲ್ಲೊಂದು ಕರ್ಣನ ಮಾಡಿಬಿಟ್ರೆ ಮುಗಿದಾಗೆ ಎಲ್ಲಿ ಮುಗಿಯುತ್ತೆ? ಇನ್ನು ಬೇಕಾದಷ್ಟಿವೆ ಹಾಗೆ ನೋಡಕ್ ಹೋದ್ರೆ. ಮಾಡು ಮಾಡು, ನಟಿಸ್ತಂತೆ, ನಾನೇನ್ ಬರ್ತೀನಿ. ಸುಮ್ಮನೆ ಕುಕ್ಕರ್ ಬಿಡಿ, ಸಾಕು ನೀನು ಹುಡುಗಾಟ. ನಾನು ಹೇಳೋದನ್ನ ಸ್ವಲ್ಪ ಸೀರಿಯಸ್ ಆಗಿ ಕೇಳು. ಅನ್ಮು ಅನ್ಮು, ಈಗ ನಾನೊಂದು ಲೆಟ್ರ್ ಕೊಡ್ತೀನಿ, ಅದನ್ನ ತಗೊಂಡು ಹೋಗಿ ಲಾಯರ್ ಶ್ರೀನಿವಾಸ ಇದಾರಲ್ಲ ಅವ್ರ ಕೈ ಕೊಟ್ಟು ಬರ್ತೀಯ? ಲಾಯರ್ಗೋ ಡಾಕ್ಟ್ರಿಗೋ ಎಲ್ಲ ಹುಚ್ಚು ಕಣ. ಯಾವ ಡಾಕ್ಟ್ರಿಗೋ ಲಾಯರ್ಗೆ ಕಣ? ಫೋನ್ ಮಾಡ್ಬೋದಾಗಿತ್ತಲ್ಲೋ. ಇದೆಲ್ಲ ಫೋನ್ ಅಲ್ಲಿ ತಿನ್ನಿಸುವಂತ ವಿಷಯ ಅಲ್ಲ ಕಣೋ. ತಗೊಂಡೋಗಿ ಜೋಪಾನವಾಗಿ ಲಾಯರ್ ಕೈಗೆ ನೀನೇ ಕೊಟ್ಟು ಬರಬೇಕು. ತಗೋ. ಲೇ, ನಾನು ಸಾರ್ ಸಾರಿ ಹೇಳ್ತಾ ಇದ್ದೀನಿ, ನನಗೆ ಹುಚ್ಚಿಡಿದಿಲ್ಲ, ನಾನು ಮಾಡ್ತಾ ಇರೋದೆಲ್ಲ ಬರೀ ನಟನೆ. ಹೌದೌದು, ನೀವು ಮಾಡ್ತಾ ಇರೋದು ನಟನೆ. ಹುಚ್ಚಿಡ್ದಿಲ್ಲ ಕಣೋ, ನನಗೆ ನೀವು ಹುಚ್ಚಿಡ್ದಿಲ್ಲ. ಸಾರ್, ನಿಮ್ಗೆ ಶುರು ಆಗ್ತಾ ಇದೆ, ಬಿಡ್ತಾ ಇದೀಯಾ? ಏನು ಏನಿಲ್ಲ ಸರ್, ಈ ಮನೇಲಿ ಯಾರು ಹುಚ್ಚು ಯಾರು ಬೇಕು ಒಂದು ಹತ್ರ ಆಗ್ತಾ ಇಲ್ಲ. ಏನು ಹಾಗಂದ್ರೆ ಹುಚ್ಚು ಬದಲಾಯಿಸೋಗಿದೆ ಸರ್. ಯಾರಿಗೆ? ರಾಜುಗೆ ಸರ್. ಯಾಕೆ? ಏನಿಲ್ಲ ಸರ್, ಹುಚ್ಚು ಇರಲಿಲ್ಲ ಅಂತಾನೆ ಸರ್, ಇದೆಲ್ಲ ನಟನೆ ಅಂತಾನೆ ಸರ್. ಲಾಯರ್ ಗುಟ್ಟ ಕೊಡು ಅಂತ ಈ ಪೇಪರ್ ಬೇರೆ ಕೊಟ್ಟಿಯಾನೆ ಸರ್. ಸರ್, ನೀವೇ ನನ್ನ ಪಾಲ ಲಾಯರು ಸರ್. ಏನ್ ಮಾಡ್ಲಿ ಏನ್ ಮಾಡ್ಲಿ? ಅವನಿಗೆ ಬೇಕಾಗಿರೋದು ಲಾಯರ್ ಅಲ್ಲ, ಡಾಕ್ಟರ್. ನಾನೊಂದು ವೈದ್ಯ ನೋಡ್ಕೋತೀನಿ ಸರ್. ಹಾಗೆ ಮಾಡಿ ಸರ್, ಹೇಗಾದ್ರೂ ಮಾಡಿ ನಮ್ಮ ರಾಜು ಹುಚ್ಚು ವಾಸಿ ಮಾಡಿ ಸರ್. ಅವ್ನು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಸರ್. ನಾನು ಆದ್ರೆ ಏರ್ಪಾಡ್ನಲ್ಲೇ ಇದ್ದೀನಿ ಕಣು. ಅನ್ಮ, ನೀನು ಹೋಗಿ ಅವನ ಹತ್ರನೇ ಇದು. ಅದು ಮಾತ್ರ ಬೇಡಿ, ಅವ್ನು ಹುಚ್ಚು ವಾಸಿ ಮಾಡಿಸಿ ಆಮೇಲೆ ಇಲ್ಲಿರಕ್ಕೆ ರೆಡಿ. ನಾನು ಬಿಟ್ಬಿಡಿ ಸಹೇ, ಬೇಡ ಬಿಟ್ಬಿಡಿ. ನೀನೇನು ಯೋಚನೆ ಮಾಡಬೇಡ. ಬನದ ಹುಣ್ಣಿಮೆ ಪೂಜೆಗೆ ಅಂತ ಮುಚ್ಚಿ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿದೆ. ಬರೋಕೆ ಹಾಗೂ ಸ್ವಲ್ಪ ಹೊತ್ತಾಗುತ್ತೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ರಾಚೆಯನ್ ಕಡೆಯವರು ಮನೆ ಒಳಗೆ ನುಗ್ಗಿ ಅಲಕ್ಷ್ಮಿನ ಕಂಬಕ್ಕೆ ಬಿಗೀತಾರೆ. ರಾಜು ಹೋದ್ರೆ ಅವನು ಕಟ್ಟಾಗ್ತಾರೆ, ಇಡೀ ಮನೆಗೆ ಬೆಂಕಿ ಹಾಕ್ತಾರೆ. ಸ್ವಲ್ಪ ಹೊತ್ತಲ್ಲಿ ನಮ್ಮ ಶತ್ರು ನಿಶೇಷವಾಗಿ ಹೋಗ್ತಾನೆ. ಆಮೇಲೆ ನಾನೇ ರಾಜ, ನೀನೇ. ನಾವೇ ಬೆಂಕಿ ಹಾಕುತ್ತದೆ ಅಂತ ಗೊತ್ತಾಗ್ಬಿಟ್ಟೆ? ಅದೇ ಯಾಕೆ ಗೊತ್ತಾಗುತ್ತೆ? ಎಲ್ರು ಅವನ ಹುಚ್ಚ ಅಂತ ತಾನೇ ತಿಳ್ಕೊಂಡಿರೋದು. ಐಲು ತಾನೇ ಮನೆ ಬೆಂಕಿ ಹಚ್ಕೊಂಡ್ಬಿಟ್ಟ ಅಂತ ನಾನೇ ಬೊಬ್ಬೆ ಹಾಕಿ ಕಣ್ಣೀರು ಸುರಿಸಿದ್ರಾಯ್ತು. ಹೇಳ ಮೇಲೆ ಪ್ರಪಂಚದಲ್ಲಿ ನಿನ್ನಂತ ಮುಟ್ಟಾದ್ರೆ ಜಾಸ್ತಿ. ತಲೆ ಕೆದ್ಕೊಂಡು ನಡಿಯೇ. ರಾಕ್ಷಸರು ಏನೇ ಕಷ್ಟ ಬರಲಿ, ನೀನ್ ಪ್ರೀತಿರೂ ತಂದೆ ನಂಗೆ ಮದುವೆ ಮಾಡ್ತೀನಿ. ನನ್ ಮಾತ್ ನಂಬು ಲಕ್ಷ್ಮಿ, ನನ್ ಮಾತ್ ನಂಬು. ಲಕ್ಷ್ಮಿ ತುಂಬಾ ಹೊಟ್ಟೆ ನೋವಂತೆ ಕಡೆ, ಪ್ರಾಣ ಹೋಗಿದೆ ಅಂತ ಕಡೆ, ಆ ಕಾಲವನ್ನು ನನಗಿಂದ ಈ ರಾಜ್ಯದ ಹುಚ್ಚಿನ ಕುತ್ತೆ ಹೋಗಿ ಅದೇ ನೋಡೋಕೆ ಬೇಡ.
ನಮ್ಮವರು ನಿಮ್ಮ ಮನೆಗೆ ಬೆಂಕಿ ಹತ್ತಿದೆ, ಬೇಗ ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ. ಯಾರ್ಯಾರಿಗೆ